ಕರ್ತವ್ಯ ಸತ್ಯ ಕನ್ನಡವೇ ನಿತ್ಯ ವೆಲ್ಕಮ್ ಬ್ಯಾಕ್ ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ 12 ಬಾರಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಸೇರುವ ಬಗ್ಗೆ ಏನು ತೀರ್ಮಾನ ಅಂತ ಕೇಳ್ತಿದ್ದಾರೆ ಅವರದು ದಯನೀಯ ಸ್ಥಿತಿ ಅಂತ ಕುಮಾರಸ್ವಾಮಿ ಸಿಟ್ಟನ್ನ ಹೊರಹಾಕಿದ್ದಾರೆ ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ 12 ಬಾರಿ ಮಾತನಾಡಿದ್ದಾರೆ ಈಗಾಗಲೇ ಆಪರೇಷನ್ ವಿಚಾರ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಾ ಇದೆ ಕಾಂಗ್ರೆಸ್ ಸೇರುವ ಬಗ್ಗೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು ಪಾಪ ಅವರದು ದಯನೀಯ ಸ್ಥಿತಿ ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಜೆಡಿಎಸ್ ಬಿಡಲ್ಲ ಕುಮಾರಸ್ವಾಮಿ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾನೆ ಇದ್ದರೂ ಕೂಡ ಆದರೂ ಬಿಡ್ತಾ ಇಲ್ಲ ಜೆಡಿಎಸ್ ಮುಗಿಸಬೇಕು ಅನ್ನುವ ಹುನ್ನಾರ ಇದು ಸಿದ್ದರಾಮಯ್ಯ ಅವರದು ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ ಈಗ ಆಪರೇಷನ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಜೆಡಿಎಸ್ ಅನ್ನು ತೊರೆಯೋದಿಕ್ಕೆ ತೊರೆಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ನನ್ನ ಸ್ನೇಹಿತರೊಬ್ಬರು ಶಾಸಕರು ನನ್ನತ್ರ ನೆನ್ನೆ ಬಂದು ಚರ್ಚೆ ಮಾಡಿದ್ರು ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತಕಂತವರೇ ಮುಖ್ಯಮಂತ್ರಿ ಆಗಿದ್ದವರು 12 ಬಾರಿ ಇಲ್ಲಿವರೆಗೆ ಫೋನ್ ಮಾಡಿದ್ದಾರೆ 12 ಬಾರಿ ಫೋನ್ ಮಾಡಿದ್ದಾರೆ ಏನು ತೀರ್ಮಾನ ಮಾಡಿದೆ ಏನು ತೀರ್ಮಾನ ಮಾಡಿದೆ ಜೆಡಿಎಸ್ ಗೆ ಭವಿಷ್ಯ ಇಲ್ಲ ಅವರು ನೇರವಾಗಿ ಹೇಳಿದ್ದಾರೆ ನೋಡಿ ನಾನು ಜೆಡಿಎಸ್ ಪಕ್ಷದಲ್ಲಿ ಇರೋದು ಕುಮಾರಸ್ವಾಮಿ ಅವರ ಜೊತೆನಲ್ಲಿ ಒಂದು ಬಾಂಧವ್ಯಕ್ಕೋಸ್ಕರ ಇದ್ದೇವೆ ಅವರ ಆತ್ಮೀಯತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕಂತ ಮಾತು ಹೇಳಿದ್ದೆ ಅಂತ ಹೇಳಿ ಫೋನ್ ನಂಬರ್ಗಳು ಯಾವ ಯಾವ ಸಂದರ್ಭದಲ್ಲಿ ಮಾಡಿದ್ರು ಅದನ್ನು ಸಹ ತೋರಿಸಿದ್ರು ಈ ರೀತಿ ನಡೀತಾ ಇದೆ ನಿರಂತರವಾಗಿ ನಾನು ಎಷ್ಟು ಹೇಳಿದ್ರು ಪದೇ ಪದೇ ಮತ್ತೆ ಫೋನ್ ಮಾಡತಕ್ಕಂತದ್ದು ನಡೀತಾ ಇದೆ ಅಂತಕಂತ ವಿಷಯ ನನ್ನ ಮುಂದೆ ಏನು ಇಟ್ಟಿದ್ದಾರೆ ನನಗೆ ಗೊತ್ತಿದೆ ನಿರಂತರವಾಗಿ ಕಾಂಗ್ರೆಸ್ನ ಜೊತೆ ಸರ್ಕಾರ ಮಾಡಿದ ನಂತರ ಬ್ರೈನ್ ವಾಶ್ ಮಾಡತಕ್ಕಂತದ್ದು ಅವರ ಮುಖಾಂತರ ಬೇರೆ ಬೇರೆ ರೀತಿ ಹೇಳಿಕೆ ಕೊಡಿಸತಕ್ಕಂತದ್ದು ಇದು ನಿರಂತರವಾಗಿ ನಡೆಯುತ್ತಿದೆ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಾಣ ಆಗಿರುವ ಆಸ್ಪತ್ರೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಉದ್ಘಾಟನೆ ಮಾಡಿದ್ದಾರೆ ಜಯದೇವ ಆಸ್ಪತ್ರೆ ಆವರಣದಲ್ಲಿ 103 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಹೃದ್ರೋಗ ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡಲಾಗಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ಶಾಸಕಿ ಸೌಮ್ಯಾರೆಡ್ಡಿ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಸಿಎನ್ ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು 350 ಸಾಮರ್ಥ್ಯ ಹಾಸಿಗೆಗಳ ಸಾಮರ್ಥ್ಯ ಇದ್ದ ಆಸ್ಪತ್ರೆ ಇದಾಗಿದೆ ನಂತರ ಎರಡು ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಇದೆ ಎರಡು ಆಪರೇಷನ್ ಥಿಯೇಟರ್ ಇದೆ ನಂತರ ಒಂದು ಹೈಬ್ರಿಡ್ ಆಪರೇಷನ್ ಥಿಯೇಟರ್ ಇದೆ ಮತ್ತು ಈ ಹೊಸ ಇನ್ಫೋಸಿಸ್ ಫೌಂಡೇಶನ್ ಆಸ್ಪತ್ರೆ ನಾವು ಇರತಕ್ಕಂಥ ಆಸ್ಪತ್ರೆಗೆ ಸಂಪರ್ಕ ಸೇತುವೆ ಮೂಲಕ ಅದನ್ನು ಸಂಪರ್ಕ ಮಾಡಿದ್ದಾರೆ ಸೊ ಇದರಿಂದ ವಿತ್ ಮಿನಿಮಮ್ ಮ್ಯಾನ್ ಪವರ್ ವಿ ಕ್ಯಾನ್ ಮ್ಯಾನೇಜ್ ದಿಸ್ ಹಾಸ್ಪಿಟಲ್ ಸೊ ಅದರಿಂದ ನಮಗೆ ಇವತ್ತು ನಿಜವಾಗ್ಲೂ ಇದು ಒಂದು ಅತಿ ಬಹು ದೊಡ್ಡ ಕೊಡುಗೆ ಅಂತ ನನ್ನ ಭಾವನೆ ಯಾಕೆಂದ್ರೆ ಸುಧಾಮೂರ್ತಿ ಅವರು ಸಾಮಾನ್ಯವಾಗಿ ಹೊಗಳಿಕೆ ಇಷ್ಟಪಡೋದಿಲ್ಲ ಜಾಸ್ತಿ ಮಾತಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಆದರೂ ಅವರು ಅನುಮತಿ ಪಡೆದು ನಾರಾಯಣ ಮೂರ್ತಿ ಅವರು ಅನುಮತಿ ಪಡೆದು ಹೇಳ್ತಾನೆ ಯಾಕೆಂದ್ರೆ ಅವ್ರದ್ದು ಮಗುವಿನಂಥ ಮನಸ್ಸು ತಾಯಿಯಂಥ ಹೃದಯ ಯಾಕೆಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಸರಳತೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಆದರೆ ಇವತ್ತು ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ